ಶತಶತಮಾನಗಳ ಹಿಂದೆ ಸ್ವರ್ಗದಂತಿದ್ದು ನರಕದಂತಾಗಿ ತಲೆಗಳುರುಳಿ ರಕ್ತಪಾತಗಳಿಂದ ಸ್ಮಶಾನವಾದ ಮರಣ ಮೃದಂಗ ಇದು. ಸತ್ಯ ಸುಳ್ಳಿನ ಘರ್ಷಣೆ, ನಂಬಿಕೆ ಅಪನಂಬಿಕೆಯ ಸುತ್ತ ಸುತ್ತುವ ಮಹಾಪಲಾಯನ. ದೊಡ್ಡವ್ರ ಮಾತು ಮೀರಿ ಹೋಗೋದು ಸರಿಯಲ್ಲ. ಆ ಕೇಸ್ ಬಗ್ಗೆ ಕೇಳೋದಕ್ಕೆ ನೀವ್ಯಾರ್ರಿ? ಇವತ್ತರೆಗೂ ಪಾಪ ಬತ್ತಿದ್ದಾನೆ ಅಂತ ವಾಡಿಕೆ. ನೀವು ಕೇಳಿರಬಹುದು, ಓದಿರಬಹುದು, ಆದರೆ ಎಂದು ಅನುಭವಿಸದಿರುವ ಕಗ್ಗತ್ತಲ ರಕ್ತ ಹೀರುವ ಕ್ರೂರ ಜಗತ್ತು. ಭೂತ ಕಾಲದಲ್ಲಿ ಮಾಸಿ ಹೋದ, ಭವಿಷ್ಯದಲ್ಲಿ ಬೆಳಕಿಗೆ ಬರುವ ವರ್ತಮಾನದ ಸತ್ಯಕತೆ. ನಡೆದಿದ್ದೆ ಬೇರೆ.